ಆರ್ಆರ್ ನಗರದ ಡಿ ಗ್ರೂಪ್ ಲೇಔಟ್ನಲ್ಲಿ ವಾಲ್ತಾ ಇದೆ ಕಟ್ಟಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಳಿಕ ಎಚ್ಚೆತ್ತ ಬಿಬಿಎಂಪಿ. ಆರ್ಆರ್ ನಗರದ ಡಿ ಗ್ರೂಪ್ ಲೇಔಟ್ನಲ್ಲಿ ವಾಲುತ್ತಿದೆ ಕಟ್ಟಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಳಿಕ ಎಚ್ಚೆತ್ತ ಬಿಬಿಎಂಪಿ. ಕಟ್ಟಡದ ಸುರಕ್ಷತೆ ಸದೃಢತೆಯ ಬಗ್ಗೆ ಎಂಜಿನಿಯರ್ಗಳಿಂದ ವರದಿ. ಕಟ್ಟಡದ ಸುರಕ್ಷತೆ ಮತ್ತು ಸದೃಢತೆಯ ಬಗ್ಗೆ ಎಂಜಿನಿಯರ್ಗಳಿಂದ ವರದಿ. ಪ್ರಾಥಮಿಕ ವರದಿಯಲ್ಲಿ ಕಟ್ಟಡ ವಾಲಿರುವುದರ ಬಗ್ಗೆ ಬೆಳಕಿಗೆ ಬಂದಿದೆ. ಕಟ್ಟಡದಲ್ಲಿದ್ದ ಜನರನ್ನ ಸ್ಥಳಾಂತರ ಮಾಡಲು ಬಿಬಿಎಂಪಿ ಆದೇಶ. ಕುಟುಂಬಗಳ ಪರ್ಯಾಯ ವ್ಯವಸ್ಥೆಗೆ ಮಾಲೀಕರಿಗೆ ಸೂಚನೆ. ಕಟ್ಟಡ ಅವೈಜ್ಞಾನಿಕವಾಗಿರೋದು ದೃಢವಾದರೆ ತೆರವಿಗೆ ಆದೇಶ ನೀಡಲಾಗುತ್ತೆ. ಕಟ್ಟಡದ ಸುತ್ತ ಯಾರೂ ಓಡಾಡದಂತೆ ಬಿಬಿಎಂಪಿ ಎಚ್ಚರಿಕೆ. ಹಿಂದೆ ಮನೆ ಖಾಲಿ ಮಾಡುವಂತೆ ಅಧಿಕಾರಿಗಳಿಂದ ನೋಟಿಸ್. ಮನೆ ಖಾಲಿ ಮಾಡದೇ ಇದ್ರೆ ಎಫ್ಐಆರ್ ದಾಖಲಿಸುವ ಎಚ್ಚರಿಕೆ. ನಿನ್ನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿತ್ತು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ಸ್ಥಳದಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಕ್ಷಾ. ಈಗ ಡಿ ಗ್ರೂಪ್ ಲೇಔಟ್, ಆರ್ಆರ್ ನಗರದ ಡಿ ಗ್ರೂಪ್ ಲೇಔಟ್ನಲ್ಲಿ ಕಟ್ಟಡ ವಾಲಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಏನ್ ಹೇಳ್ತಾ ಇದ್ದಾರೆ ಇಂಜಿನಿಯರ್ಗಳು, ಕಟ್ಟಡ ಅವೈಜ್ಞಾನಿಕವಾಗಿದೆಯಂತ ವರದಿಯಲ್ಲಿ ಏನ್ ಹೇಳಲಾಗಿದೆ? ಮೇಡಮ್, ನಿನ್ನೆ ಸುವರ್ಣ ನ್ಯೂಸ್ ವರದಿಯಿಂದ ಈ ಒಂದು ವಿಚಾರ ಬೆಳಕಿಗೆ ಬಂದಿತ್ತು. ಅಂದರೆ ಡಿ ಗ್ರೂಪ್ ಲೇಔಟಲ್ಲಿರುವಂತಹ ಈ ಒಂದು ಕಟ್ಟಡ, ಅಂದರೆ ರಾಜಕಾಲುವೆಗೆ ಅಟ್ಯಾಚ್ ಆಗಿಯೇ ಈ ಕಟ್ಟಡವನ್ನು ಕಟ್ಟಲಾಗಿರ್ತಕ್ಕಂಥದ್ದು. ಈ ಕಟ್ಟಡ ಸಂಪೂರ್ಣವಾಗಿ ನಾವು ನೋಡಬಹುದು, ಸಂಪೂರ್ಣವಾಗಿ ವೈಲೇಷನ್ನ ಮಾಡಿದ್ದಾರೆ ಈ ಕಟ್ಟಡವನ್ನು ಕಟ್ಟಬೇಕಾದ್ರೆ. ಅಂದರೆ ಕಟ್ಟಡವನ್ನು ಕಟ್ಟಬೇಕಾದ್ರೆ ಕಟ್ಟಡದ ಸುತ್ತ ಸುಮಾರು 2 ಅಡಿಗಳಷ್ಟು ಜಾಗವನ್ನು ಬಿಡಬೇಕು ಅನ್ನುವಂತಹ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಇದೆ. ಪ್ರಮುಖವಾದಂತಹ ಒಂದು ರೂಲ್ಸ್ ಅದು ಅಂತ ಹೇಳ್ಬೋದು. ಆದರೆ ಆ ರೂಲ್ಸ್ನ ಇಲ್ಲಿ ಪಾಲನೆ ಮಾಡಿಲ್ಲ ಅಂತಕ್ಕಂಥದ್ದು. ಸಂಪೂರ್ಣವಾಗಿ ಕಟ್ಟಡವನ್ನು ರಾಜಕಾಲುವೆ ಗೋಡೆಗೆ ಅಟ್ಯಾಚ್ ಆಗಿ ಕಟ್ಟಿರ್ತಕ್ಕಂಥದ್ದು, ಜೊತೆಗೆ ಸಂಪೂರ್ಣವಾಗಿ ಸುತ್ತ ಯಾವುದೇ ಒಂದು ಸ್ವಲ್ಪವೂ ಕೂಡ 1 ಇಂಚು ಕೂಡ ಜಾಗವನ್ನು ಬಿಡದೇ ಕಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಇದು ಪ್ರಮುಖವಾದ ವೈಲೇಷನ್ ಅಂತ ಹೇಳ್ಬೋದು. ಇನ್ನು ಕಟ್ಟಡ ವಾಲ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡಿದಾಗ ಕಟ್ಟಡದ ಕನ್ಸ್ಟ್ರಕ್ಷನ್ನಲ್ಲೇ ಕೂಡ ಸಾಕಷ್ಟು ಲೋಪದೋಷಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಅಂತಹ ಸದೃಢವಾದಂತಹ ಕನ್ಸ್ಟ್ರಕ್ಷನ್ನ ಮಾಡಿಲ್ಲ ಅಂತಕ್ಕಂಥದ್ದು, ಜೊತೆಗೆ ಹಿಂಭಾಗದಲ್ಲಿ ಯಾವಾಗ ಕಟ್ಟಡ ವಾಲುತ್ತೆ ಅನ್ನೋದು ಈಗಾಗಲೇ ಇಲ್ಲಿರುವಂತಹ ಓನರ್ ಗಮನಕ್ಕೆ ಬಂದಿದೆ. ಅಂದರೆ ಮನೆ ಮಾಲೀಕರಿಗೆ ಗೊತ್ತಿದೆ ನನ್ನ ಕಟ್ಟಡ ಅಷ್ಟೊಂದು ಸುರಕ್ಷಿತವಾಗಿಲ್ಲ, ಕಟ್ಟಡ ಸುರಕ್ಷಿತವಾಗಿ ಕಟ್ಟಲ್ಪಟ್ಟಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಕಟ್ಟಡದ ಹಿಂಭಾಗದಲ್ಲೂ ಕೂಡ ಈಗಾಗಲೇ ಒಂದು ಎಕ್ಸ್ಟ್ರಾ ಪಿಲ್ಲರ್ನ ನಿಲ್ಲಿಸಿ ಕಟ್ಟಡಕ್ಕೆ ಒಂದು ಬ್ಯಾಲೆನ್ಸಬಲ್ ಆಗಿ ಒಂದಷ್ಟು ಸೌಕರ್ಯಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡ್ತಿದ್ದೀವಿ. ಅಂದರೆ ಅಷ್ಟೇನು ಸುರಕ್ಷಿತವಲ್ಲದಂತಹ ಒಂದು ಸ್ಥಿತಿಯಲ್ಲಿ ಕಟ್ಟಡ ಇರ್ತಕ್ಕಂಥದ್ದು. ಇದು ಯಾವತ್ತಿದ್ರೂ ಕೂಡ ಕಟ್ಟಡ ಮನೆಯಲ್ಲಿ ವಾಸ ಮಾಡೋರಾಗಿರ್ಬೋದು ಅಥವಾ ಅಕ್ಕಪಕ್ಕದಲ್ಲೇ ಓಡಾಡುವಂತಹವ್ರಿಗಿರ್ಬೋದು, ಅಕ್ಕಪಕ್ಕದ ಮನೆಯವ್ರಿಗಿರ್ಬೋದು, ಯಾವತ್ತಿದ್ರೂ ಕೂಡ ಇದು ಡೇಂಜರಸ್ ಅನ್ನುವಂತಹ ಒಂದು ಸೂಚನೆಯನ್ನು ರೆಡ್ ಲೈಟ್ ಸೂಚನೆಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಯಾವತ್ತಿದ್ರೂ ಡೇಂಜರ್ ಅನ್ನುವಂತಹ ಒಂದು ಸೂಚನೆ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥವ್ರಿಗಾಗಿರ್ಬೋದು ಅಥವಾ ಮೇಲ್ನೋಟಕ್ಕೆ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಆ ಥರದೊಂದು ರೀತಿಯಾದಂಥ ಸ್ಥಿತಿಯನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಈಗಾಗಲೇ ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತು ಈಗಾಗಲೇ ಇಲ್ಲಿಗೆ ಬಿಬಿಎಂಪಿ ಅಧಿಕಾರಿಗಳು ನಿನ್ನೆ ಕೂಡ ವಿಸಿಟ್ ಮಾಡಿದರು, ಇವತ್ತು ಬೆಳಗ್ಗೆ ಕೂಡ ಬಂದಿದ್ದರು. ಈಗಾಗಲೇ ಮನೆ ಮಾಲೀಕರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಅಂದರೆ ತತ್ಕ್ಷಣದಲ್ಲೇ ಕಟ್ಟಡವನ್ನು ಖಾಲಿ ಮಾಡಬೇಕು ಸುರಕ್ಷತೆ ದೃಷ್ಟಿಯಿಂದ ಅಂತ. ಇನ್ನೇನು ಕೇವಲ 2-3 ಗಂಟೆಗಳ ಅವಧಿಯಲ್ಲಿ ಕಟ್ಟಡದ ಸುರಕ್ಷತಾ ಸದೃಢತಾ ಪ್ರಮಾಣ ಕೂಡ ಬರುತ್ತೆ. ಅಂದರೆ ಕಟ್ಟಡ ಸದೃಢತೆಯಿಂದ ಇದೆಯಾ ಇಲ್ಲದಿದ್ದ ಪಕ್ಷದಲ್ಲಿ ಕಟ್ಟಡವನ್ನು ತೆರವು ಮಾಡಬೇಕು, ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ತೆರವು ಮಾಡಬೇಕಾಗುತ್ತೆ, ಈ ಎಲ್ಲಕ್ಕೂ ಸಂಬಂಧಪಟ್ಟಂಗೆ ಈಗಾಗಲೇ ಇಂಜಿನಿಯರ್ ಸೈಟ್ ವಿಸಿಟ್ ಕೂಡ ಮಾಡಿದ್ದಾರೆ. ಅವರಿಂದ ಒಂದು ಸದೃಢತೆಯ ಪ್ರಮಾಣ ಪತ್ರ ಬರುತ್ತೆ. ಬಂದಾದ ನಂತರ ಬಿಬಿಎಂಪಿಯ ಅಧಿಕಾರಿಗಳು ಕಟ್ಟಡದ ತೆರವನ್ನು ಮಾಡಬೇಕಾ ಮಾಡೋದೇ ಆದರೆ ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಮಾಡಬೇಕು ಅಂತೇಳಿ ಒಂದಷ್ಟು ಚಿಂತನೆಯನ್ನು ಮಾಡಲಿದ್ದಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಈಗಾಗಲೇ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ, ತಕ್ಷಣವೇ ಖಾಲಿ ಮಾಡಿ ಮನೆಯನ್ನು ಅಂತ. ಆದರೆ ಇದುವರೆಗೂ ಕೂಡ ಮನೆಯಲ್ಲಿ ಒಟ್ಟು 3 ಫ್ಲೋರ್ಗಳನ್ನ ನೋಡ್ಬೋದು. ಕೆಳಮಹಡಿಯಲ್ಲಿ ಒಂದು ಗೋಡನ್ ಕೂಡ
ಬರ್ತಾ ಇದೆ. ಆ ಗೋಡನ್ನಲ್ಲಿ ಕೂಡ ಇನ್ನೂ ಐಟಮ್ಸ್ಗಳಿದ್ದಾವೆ. ಹಾಗೆಯೇ ಮೂರು ಫ್ಲೋರ್ಗಳಲ್ಲೂ ಕೂಡ ಜನ ವಾಸವಿದ್ರು. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಬೇರೆ ಜಿಲ್ಲೆಗೆ ಹೋಗಿರ್ತಕ್ಕಂಥ ಒಂದು ಕುಟುಂಬ, ಆದರೆ ಮತ್ತೊಂದು ಕುಟುಂಬ ನಿನ್ನೆ ಈ ವಿಚಾರ ತಿಳಿದ ನಂತರ ತಮ್ಮ ಸಾಮಗ್ರಿಗಳನ್ನ ಇಲ್ಲೇ ಬಿಟ್ಟು ಮನೆಯನ್ನು ಖಾಲಿ ಮಾಡಿರ್ತಕ್ಕಂಥದ್ದು, ಕೇವಲ ವ್ಯಕ್ತಿಗಳು ಮಾತ್ರ ಮನೆಯಿಂದ ನಿರ್ಗಮಿಸಿದ್ದಾರೆ. ಇನ್ನು ಮನೆಯ ಮಾಲೀಕರು ಇದುವರೆಗೂ ಸೆಕೆಂಡ್ ಫ್ಲೋರಲ್ಲಿದ್ದಾರೆ, ಅವರು ಈಗಲೂ ಕೂಡ ಮನೆಯಲ್ಲೇ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಸೊ ಯಾವ ರೀತಿಯಾದಂತಹ ಒಂದು ಸದೃಢತೆಯ ಒಂದು ಪ್ರಮಾಣ ಪತ್ರ ಬರುತ್ತೆ ಅನ್ನೋದನ್ನ ಬಿಬಿಎಂಪಿ ಅಧಿಕಾರಿಗಳು ಕಾದು ನೋಡ್ತಾ ಇರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ರಕ್ಷಾ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.